ಬರೆಯವರ ಮೊಗದಲ್ಲಿ ನಗುವಿರಲೆಂದು ಆಶಿಸಿ ಸದಾ ಸ್ಮೈಲ್ ಪ್ಲೀಸ್ ಎಂದೆನ್ನುವರು ಛಾಯಾಗ್ರಾಹಕರು ಮಾತ್ರ. ಹಾಗಾಗಿ ಅವರು ಎಲ್ಲರಿಗೂ ಕೂಡ ಆತ್ಮೀಯರು. ತಮ್ಮದೇ ವೃತ್ತಿ ಬಾಂಧವರನ್ನು ವ್ಯಾಪಾರ ವಹಿವಾಟನ್ನು ನಡೆಸುವಂತಹ ವೃತ್ತಿಪರ ಸಂಸ್ಥೆಗಳೊಂದಿಗೆ ಸೇರಿ ಗುರುತಿಸಿ ಗೌರವಿಸುವುದು ಅಭಿನಂದನೀಯ ಎಂದು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಅವರು ತಿಳಿಸಿದರು. ಅವರು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಡುಪಿ ವಲಯ ಹಾಗೂ ತನಿಷ್ಕ್ ಗೋಲ್ಡ್ ಮತ್ತು ಡೈಮಂಡ್ ಜ್ಯುವೆಲರ್ ಉಡುಪಿಯಲ್ಲಿ ಆಯೋಜಿಸಿದ್ದಂತಹ ಛಾಯಾ ಸನ್ಮಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಹಾಗೂ ಛಾಯಾ ಸಾಧಕ ಛಾಯಾಗ್ರಾಹಕರಾದಂತಹ ಮಂಜುನಾಥ ದೇವಾಡಿಗ, ಕೃಷ್ಣ ಸೇರಿಗಾರ್, ಜಯಕರ ದೇವಾಡಿಗ, ರಮೇಶ್ ಎಸ್ ಪೂಜಾರಿ, ಸುಜಾತ ಅಂದ್ರಾದೆ ಅವರನ್ನು ಛಾಯಾ ಸನ್ಮಾನ್ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಲಯಾಧ್ಯಕ್ಷ ಜನಾರ್ದನ್ ಕೊಡವೂರು, ಬಾಲಕೃಷ್ಣ ಮದ್ದೋಡಿ, ಅದೇ ರೀತಿ ವಾಸುದೇವ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಛಾಯಾಗ್ರಹಣ ದಿನದ ಮುನ್ನಾ ದಿನದ ಈ ದಿನ ತನಿಷ್ಕ್ ಜ್ಯುವೆಲ್ಲರ್ಸ್ ಹಾಗೂ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಉಡುಪಿ ವಲಯದ ಸಹಭಾಗಿತ್ವದಲ್ಲಿ ತನಿಷ್ಕ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲ್ಲರಿ ಉಡುಪಿ ಇದರ ಸಹಕಾರದಲ್ಲಿ ವಿಶ್ವ ಛಾಯಾಗ್ರಹಣ ದಿನದ ವಿಶೇಷ ಕಾರ್ಯಕ್ರಮ ಛಾಯಾ ಸನ್ಮಾನ್ ಸೌತ್ ಕೆನರಾ ಫೋಟೋಗ್ರಫಿ ಅಸೋಸಿಯೇಷನ್ ಉಡುಪಿ ವಲಯದ ಅಧ್ಯಕ್ಷರು ಹಾಗೂ ನನ್ನ ಆತ್ಮೀಯರಾದ ಜನಾರ್ದನ್ ಕೊಡವರು ಹಾಗೂ ಇಲ್ಲಿ ನೆರೆದಂತಹ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ತುಂಬಲದೇದ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ, ಅವರಿಗೂ ಸ್ವಾಗತ, ನಿರೂಪಕರಾದ ನನ್ನ ಹೆಂಡತಿ ಪೂರ್ಣಿಮಾ ಜನಾರ್ದನ್ ಇದ್ದಾರೆ, ಅವರಿಗೂ ಸ್ವಾಗತ. ನಮ್ಗೆಲ್ಲರಿಗೂ ಗೊತ್ತಿದೆ ಛಾಯಾಗ್ರಹಣ ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟೊಂದು ಮುಖ್ಯ ಅನ್ನೋದು.
ಯಾಕಂದ್ರೆ ಛಾಯಾಗ್ರಹಣ ಬರೀ ಅದೊಂದು ಕಲೆ ಅಲ್ಲ, ಅದೊಂದು ಹವ್ಯಾಸ, ಅದೊಂದು ಪ್ರತಿಭೆ, ಅದೊಂದು ಕೌಶಲ್ಯ, ಅದೊಂದು ಸೂಕ್ಷ್ಮ ಸಂವೇದನೆ. ನಮ್ಮ ಜೀವನದ ಅತ್ಯಮೂಲ್ಯ ಘಟನೆಗಳನ್ನ, ಅದು ಖುಷಿಯ ಸಂತೋಷ ಆಗಿ, ಖುಷಿಯ ವಿಷಯ ಆಗಿರ್ಬೋದು ಅಥವಾ ದುಃಖದ ವಿಷಯ ಆಗಿರ್ಬೋದು, ಅದನ್ನೆಲ್ಲ ಒಂದು ಛಾಯಾಗ್ರಹಣದ ಮೂಲಕ ಛಾಯಾಗ್ರಾಹಕರು ಬಹಳ ಅಚ್ಚು ಹೊತ್ತಾಗಿ ಅದನ್ನ ಹಿಡ್ದಿರ್ತಾರೆ. ಈಗಾಗಲೇ ನಮ್ಮ ಗೆಳತಿಯಾದಂತಹ ಪೂರ್ಣಿಮಾ ಜನಾರ್ದನ್ ಅವರು ಹೇಳಿದಾಗೆ ನಮ್ಮಲ್ಲಿ ಛಾಯಾಗ್ರಾಹಕರಷ್ಟೇ ನಮ್ಮನ್ನು ಸ್ಮೈಲ್ ಪ್ಲೀಸ್ ಅಂತ ಹೇಳೋರು, ಇನ್ ಯಾರೋ ಹೇಳೋರಿಲ್ಲ. ಹಾಗೆ ಜೀವನದಲ್ಲಿ ಅವರ ಪ್ರಾಮುಖ್ಯತೆ ಬಹಳಷ್ಟು ಮುಖ್ಯ. ಈ ನಾನು ನೋಡಿದ ಹಾಗೆ ನಾವು ಕಂಪ್ಯೂಟರ್ ಕಲಿತ ಮೇಲಿಂದ ಫ್ಲಾಪಿ ಆಗಿರ್ಬೋದು ಅಥವಾ ಅಂದಿನ ಕಾಲದಲ್ಲಿ ಇದ್ದಂತಹ ಕ್ಯಾಸೆಟ್ಗಳಾಗಿರ್ಬೋದು, ಆಮೇಲೆ ಸುಮಾರೆಲ್ಲ ತಂತ್ರಜ್ಞಾನಗಳು ಬಂತು, ಅಂದರೆ ಪೆನ್ ಡ್ರೈವ್ ಡಾಟಾ ಡ್ರೈವ್ಸ್ ಎಲ್ಲ ಬಂದಿದೆ. ಆದರೂ ಕೂಡ ನಾವಿವತ್ತು ನಮ್ಮ ಆಲ್ಬಮಲ್ಲಿ ಏನು ಫೋಟೋಗಳನ್ನು ಶೇಖರಣೆ ಮಾಡಿರ್ತೇವೋ ಅದು ನಮಗೆ ಸುಲಭವಾಗಿ ನೋಡಲಿಕ್ಕೆ ಸಿಗ್ತದೆ, ಮತ್ತು ಅದನ್ನು ನೋಡುವಾಗ ಒಂದು ಖುಷಿಯೇ ಬೇರೆ. ಯಾಕಂದರೆ ಹಲವಾರು ಸಂದರ್ಭಗಳು ನಮಗೆ ಮರ್ತು ಹೋಗಿರ್ತದೆ. ಈಗ ನಮ್ಮ ಫೋಟೋಸ್ ಇನ್ಯಾರೋ ಹತ್ರನೋ ಇರ್ತದೆ, ಅವರು ಸಿಕ್ಕಾಗ ಹೇಳ್ತಾರೆ ನಿಮ್ಮ ಇದರಲ್ಲಿ ಇಂಥದ್ದು ನೋಡಿದೆ ಅಂತೇಳಿ, ಅದನ್ನು ನೋಡುವಾಗ ಆ ಖುಷಿಯೇ ಬೇರೆ ಅನ್ನಿಸ್ತದೆ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಛಾಯಾಚಿತ್ರಣ ಅನ್ನೋದು ಬಹಳಷ್ಟು ಮುಖ್ಯ ಅನ್ನಿಸ್ತದೆ ಈ ನಿಟ್ಟಿನಲ್ಲಿ. ಇನ್ನೊಂದು ಏನಂದರೆ ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು, ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸುವುದು, ಅವರ ಕೆಲಸವನ್ನು ಸಮಾಜಕ್ಕೆ ಪರಿಚಯಿಸುವುದು ಬಹಳಷ್ಟು ಮುಖ್ಯವಾದಂತಹ ಕೆಲಸ. ಇವತ್ತು ಕೂಡ ತನಿಷ್ಕ್ ಜುವೆಲ್ಲರ್ಸ್ ಅವರು ಈ ಒಂದು ಸಂದರ್ಭದಲ್ಲಿ 5 ಜನ ಛಾಯಾಗ್ರಾಹಕರನ್ನು ಕರೆಸಿ ಅವರಿಗೆ ಒಂದು ಸನ್ಮಾನವನ್ನು ಇಟ್ಟಿದ್ದಾರೆ. ಅದು ಅವರಿಗೂ ಕೂಡ ಸಂತೋಷ ತರುವ ವಿಷಯ, ಹಾಗೆ ಒಂದು ಯುವ ಜನರನ್ನು ಕೂಡ ಪ್ರೇರೇಪಿಸುವಂತಹ ಕೆಲಸ. ಆ ವಿಷಯಕ್ಕಾಗಿ ನಾನು ತನಿಷ್ಕ್ ಜುವೆಲ್ಲರ್ನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು. ನನ್ನಂತೆ ಸ್ವಲ್ಪ ಕೆಲವು ಛಾಯಾಗ್ರಾಹಕರನ್ನು ಕರೆಸಿ ಇಲ್ಲಿ ಸನ್ಮಾನವನ್ನು ನೀಡಿದ್ದಕ್ಕಾಗಿ ಮೊದಲಿಗೆ ತನಿಷ್ಕ್ ಜುವೆಲ್ಲರ್ಸ್ ಹಾಗೂ SKPA ಉಡುಪಿ ವಲಯ ಇವರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದರೆ ಒಬ್ಬ ಛಾಯಾಗ್ರಾಹಕ ಕ್ಯಾಮರಾ ಹಿಂದೆ ಜನರ ಹಿಂದೆ ಕೊಡುವ ಕಷ್ಟ ಒಬ್ಬ ಕ್ಯಾಮರಾಮ್ಯಾನಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ಗುರುತಿಸಿ ಇವತ್ತು ನಾವೆಷ್ಟೋ ವರ್ಷ ತುಂಬ ಕಷ್ಟಪಟ್ಟಿರ್ತೇವೆ, ಆದರೆ ನಮಗೆ ವೇದಿಕೆ ಅಂದರೆ ನಮ್ಮನ್ನು ಗುರುತಿಸಿ ಯಾರು ಸನ್ಮಾನ ಮಾಡೋದು ತುಂಬ ಕಡಿಮೆ. ಆದರೆ ಛಾಯಾಗ್ರಾಹಕರೇ ಛಾಯಾಗ್ರಾಹಕರಿಗೆ ಸನ್ಮಾನ ಮಾಡಿದ್ದು ಅದು ಒಂಥರ ಒಳ್ಳೆಯದೇ. ಇದರಿಂದ ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಆಗುತ್ತೆ, ಯುವಕರಿಗೆ, ಈಗಿನ ಯುವಕರಿಗೆಲ್ಲ ಫೋಟೋಗ್ರಫಿ ಅಂದರೆ ಒಂಥರ ಕ್ರೇಜ್ ಇದೆ. ಆದರೆ ಅದನ್ನು ಪ್ರೊಫೆಷನ್ ಆಗಿ ತಗೊಳ್ಳೋದು ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ಅದನ್ನು ಎಷ್ಟು ಇವಾಗ ಯುವಕರು ಯುವತಿಯರು ಅದರಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಅವ್ರಿಗೊಂದು ಬಿಸ್ನೆಸ್ ಆಗುತ್ತೆ. ಇವತ್ತು ತನಿಷ್ಕ್ ಜುವೆಲ್ಲರ್ಸ್ನವರು ಛಾಯಾಗ್ರಾಹಕರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವರಿಗೂ ತುಂಬ ಧನ್ಯವಾದ ಹೇಳ್ತೇನೆ.